ನಿನ್ನೆ ಚಿತಾಪುರ ಪಟ್ಟಣದಲ್ಲಿ ಅಭಿನಂದನೆ ಕಾರ್ಯಕ್ರಮ ಏನು ಈಗ ನೂತನ ಸಂಸದರಾದರು ಇವರಿಗೆ ಈಗ 5 ತಿಂಗಳ ನಂತರ ಸಂಸದರಾಗಿದ್ದಾರೆ ಅಂತ ಹೇಳಿ ಮೊನ್ನೆ ಮೊನ್ನೆ ಅವರಿಗೆ ಕಲ್ಪನೆ ಆಗಿದಾಗ ಮೊನ್ನೆ ಅವರು ನಿನ್ನೆ ಚಿತಾಪುರದಲ್ಲಿ ಅಭಿನಂದನೆ ಕಾರ್ಯಕ್ರಮ ಮಾಡಿದರು ಆ ಅಭಿನಂದನೆ ಕಾರ್ಯಕ್ರಮದಲ್ಲಿ ಯಾವ ತರ ಅಂದ್ರೆ ಪ್ರತಿಯೊಬ್ಬರಿಗೆ ರೊಕ್ಕ ಕೊಟ್ಟು ಕರೆಸುವಂತ ಪ್ರೋಗ್ರಾಮ್ ಆಯ್ತು ಆ ವಿಡಿಯೋ ಎಲ್ಲ ಗ್ರೂಪ್ಗಳಲ್ಲಿ ಶೇರ್ ಮಾಡಿದ್ದೀನಿ ತಮ್ಮನು ಸಹ ಶೇರ್ ಮಾಡ್ತೀನಿ ಪ್ರತಿಯೊಂದು ಜನರಿಗೆ ಗೇಟ್ ಅಲ್ಲಿ ಹಾಕೊಂಡ ಆ ಫಂಕ್ಷನ್ ಹಾಲ್ ಗೇಟ್ ಏನಿದೆ ಆ ಫಂಕ್ಷನ್ ಗೇಟ್ ಹಾಲ್ ಹಾಕೊಂಡು ಒಬ್ಬರೊಬ್ಬರು ಹೊರಗೆ ಬರುವಾಗ ಯಾವ ತರ ನಾವು ಫ್ಲೈಟ್ ದಾಗ ಹೋಗುವಾಗ ಟಿಕೆಟ್ ಹೆಂಗ್ ಚೆಕ್ ಮಾಡ್ತಾರೋ ಆ ತರ ಇವರು 2-2 ರೂಪಾಯಿದು ಎನ್ವಲಪ್ ಕೊಟ್ಟು ಹೊರಗೆ ಕಳಿಸ್ತಾ ಇದ್ದಾರೆ ಅಂದ್ರೆ ಇವರ ಪರಿಸ್ಥಿತಿ ಯಾವ ತರ ಆಗಿದೆ ಅಂದ್ರೆ ಇಲ್ಲಿಯ ಉಸ್ತುವಾರಿ ಸಚಿವರು ಪಿಕೆ ಅವರು ಮತ್ತು ಇಲ್ಲಿಯ ಸಂಸದರು ಆರ್ಕೆ ಅವರ ಒಂದು ಒಡನಾಟವನ್ನು ನೋಡಿ ಜನರು ಇವತ್ತೆಲ್ಲರೂ ನಿರಾಕರಿಸ್ತಾ ಇದ್ದಾರೆ ಇವರಿಗೂ ಇವರಿಗೆಲ್ಲರಿಗೆ ಇವತ್ತು ರೊಕ್ಕ ಕೊಟ್ಟು ಕರೆಸುವಂತ ಪರಿಸ್ಥಿತಿ ಬಂದಿದೆ ಅದಾದಂತರ ಈಗ ಇಲ್ಲಿರುವ ಮಿನಿಸ್ಟರ್ಗಳು ಅವರ ಇಲಾಖೆ ಆರ್ಡಿಪಿಆರ್ ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್ ಇಲಾಖೆಯ ಕೆಲವು ಅಧಿಕಾರಿಗಳು ಪಿಡಿಓ ಆಫೀಸ್ಗಳನ್ನೇ ಮುಚ್ಚಿಕೊಂಡು ಬಂದು ಆ ಕಾರ್ಯಕ್ರಮದಲ್ಲಿ ಸೇರಿದಂತದ್ದು ಇವರು ಪಿಡಿಓದವರು ಮತ್ತು ಯಾವ ಇವರ ಇಲಾಖೆಯಲ್ಲಿ ಇರುವ ಅಧಿಕಾರಿಗಳು ಅವರ ಕೆಲಸಗಾರರಂತೆ ಕೆಲಸವನ್ನು ಮಾಡುತ್ತಾ ಇದ್ದಾರೆ ಇಷ್ಟ ಬಂದವಾಗ ಶಟರ್ ತೆರೆಯೋದು ಇಷ್ಟ ಬಂದವಾಗ ಬಂದ್ ಮಾಡೋದು ಯಾವ ತರ ನಾವು ಒಂದು ಅಂಗಡಿಯನ್ನು ನಡೆಸ್ತಾ ಇದ್ದೀವಿ ಆ ತರ ಆ ಅಂಗಡಿಗಳನ್ನು ನಾವು ಯಾವಾಗ ತೆರೆಯಂದ್ರೆ ತೆರೀತಾರೆ ಯಾವಾಗ ಮುಚ್ಚಿದ್ರೆ ಮುಚ್ಚುತ್ತಾರೆ ಆ ತರ ಇವತ್ತು ಇಲ್ಲಿಯ ಪಬ್ಲಿಕ್ ಸರ್ವಿಸ್ ಅವರು ಹೇಳಿದಪ್ಲೇನೆ ಕುಣಿದಾಡ್ತಾ ಇದೆ ಅವರು ಯಾವಾಗ ಚಾಲು ಇಟ್ಟ ಅಂದ್ರೆ ಅವಾಗ ಚಾಲು ಇಡ್ತಾ ಇದ್ದಾರೆ ಯಾವಾಗ ಬಂದಿರಬೇಕಂದ್ರೆ ಅವಾಗ ಬಂದಿರ್ತಾ ಇದ್ದಾರೆ ಅಂತ ಒಂದು ಇವತ್ತು ಕಾನೂನು ಸುವ್ಯವಸ್ಥೆ ಹದ್ದುಗಟ್ಟಿ ನಮ್ಮ ಇಲ್ಲಿ ಕರ್ನಾಟಕದ ಕಲಬುರಗಿ ಜಿಲ್ಲೆಯಲ್ಲಿ ಏನಪ್ಪ ಅಂತಂದ್ರೆ ಎಲ್ಲ ಅಧಿಕಾರಿಗಳು ಯಾರ್ಯಾರು ಅವರ ಮಾತನ್ನು ಕೇಳಿ ಶಟರ್ ತೆರೆಯುವಂತದ್ದು ಮುಚ್ಚುವಂತದ್ದು ಆಗ್ತದೆ ಇದು ಇಲ್ಲಿಗೆ ತಡೆಯಬೇಕು ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ನಾವು ನ್ಯಾಯಾಲಯಕ್ಕೆ ಹೋಗೋದು 100-100 ಸತ್ಯ ಕಾನೂನು ಯಾರು ಕೇಳಲ್ಲ ಅಂತ ಹೇಳಿ ತಾವು ಯಾರದು ರಾಜಕೀಯ ತಾಕತ್ತು ಮೇಲೆ ತಾವು ಅವರ ಗುಲಾಮಗಿರಿ ಮಾಡ್ತೀವಿ ಅಂದ್ರೆ ನಾವು ಒಪ್ಪದಿಲ್ಲ ಕಾನೂನು ಇದಕ್ಕೆ ಒಪ್ಪದಿಲ್ಲ ಸಂವಿಧಾನ ಇದಕ್ಕೆ ಒಪ್ಪದಿಲ್ಲ ನೀವು ಎಲ್ಲರೂ ಸಂವಿಧಾನ ನೀತಿಯಲ್ಲಿ ಕಾನೂನು ರೀತಿಯಲ್ಲಿ ತಾವು ಕೆಲಸ ಮಾಡಬೇಕು ಇದಕ್ಕೂ ನಾವು ಉಲ್ಲಂಘನೆ ಮಾಡ್ತೀರಂದ್ರೆ ನಾವು ಸುಮ್ಮ ಕೂಡರಲ್ಲ ಮತ್ತೆ ಇದಕ್ಕೆ ನಾವು ಮುಂದೆ ನ್ಯಾಯಾಲಯಕ್ಕೆ ಹೋಗೋದು 100-100 ಸತ್ಯ ಇವೆಲ್ಲ ನಾಟಕಗಳನ್ನು ಇಲ್ಲೇ ತಡೆಯಿಡ್ರಿ ಮತ್ತು ಉಸ್ತುವಾರಿಗಳು ಮತ್ತು ಸಂಸದರು ನೀವುನು ಏನು ನಾಟಕ ನಡೆಸ್ತಾ ಇದ್ದೀರಿ ಈ ನಾಟಕ ಇಲ್ಲಿಗೆ ನಿಂದ್ರಿಸ್ರಿ ನಮ್ಮ ಅಧಿಕಾರವನ್ನು ನಡೆಸ್ತೀವಿ ಅಂತ ಹೇಳಿ ನೀವು ಏನು ನಾಟಕ ಹೆಚ್ಚಿಗೆ ಮಾಡ್ಕೊತ ಹೋದ್ರೆ ಅದು ಪಾಪದ ಕೂಡ ಇನ್ನೂ ಹೆಚ್ಚಾಗುತ್ತೆ ಹೊರತು ಕಮ್ಮಾಗಲ್ಲ ನೀವು ಎಷ್ಟೇ ಇವೆಲ್ಲ ಹಗರಣ ಮಾಡಿರಿ ಎಷ್ಟೇ ಸುಳ್ಳು ಕೇಸ್ ಹಾಕಿರಿ ಎಷ್ಟೇ ಒಳಗಾಕ್ಸ್ರಿ ಇವೆಲ್ಲ ನಿಮ್ಮ ಲೆಕ್ಕಪತ್ರ ಯಾವ ಥರ ಬ್ರಹ್ಮ ಮೇಲಿಂದ ಬರೆದು ಕಳಿಸ್ತಾನೋ ಆ ಥರ ನಾನು ಎಲ್ಲ ಬರ್ಕೊಂಡು ಇಡ್ಲತ್ತೀವಿ ಮುಂಬರುವ ದಿನಗಳಲ್ಲಿ ಇದು ಪಾಪದ ಕೂಡ ನಿಮಗೆ ಹೆಚ್ಚಿಗೆ ಆಗುವಂಥದ್ದು ಸರ್ ಅಧಿಕಾರಿಗಳು ಸನ್ಮಾನ ಮಾಡ್ಲಿಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾರೆ ಅಲ್ಲಿನ ಜನ ಸರ್ ಅಧಿಕಾರಿಗಳು ಸನ್ಮಾನ ಮಾಡಬೇಕಂದ್ರೆ ಪಬ್ಲಿಕ್ ಆಫೀಸು ಅವರೇನು ಪಬ್ಲಿಕ್ ಆಫೀಸ್ ಮುಚ್ಚೋಗ್ಬೇಕಂತ ಹೇಳಿ ಯಾವ್ದಾರ ಸಂವಿಧಾನದಲ್ಲಿದೆಯಾ ಯಾವ್ದಾರ ಕಾನೂನಲ್ಲಿದೆಯಾ ಆನ್ ಡ್ಯೂಟಿ ಇದ್ಮೇಲೆ ಅವರು ಹೋಗ್ಬೇಕಾದ್ರೆ ಚುಟ್ಟಿ ಹಾಕೋಗ್ಬೇಕು ಆಫೀಸಲ್ಲಿ ಯಾರಿಗೆ ಇಟ್ಟು ಹೋಗ್ಬೇಕು ಪೂರ್ತಿ ಆಫೀಸೇ ಮುಚ್ತಾರಂದ್ರೆ ಏನು ಆ ಒಂದು ಆಫೀಸು ಅವ್ರು ನಡೆಸ್ತಾ ಇದ್ದಾರಾ ಏನು ಸರ್ಕಾರ ನಡೆಸ್ತಾ ಇದೆಯಾ